ಸರ್ಪ ಸಂಬಂಧ ಸರ್ಪ ಸಂಬಂಧ. ಚೈತ್ರ, ಏನೋ ಮಾತಾಡ್ಬೇಕಂತೇಳಿ ಸುಮ್ನೆ ನಿಂತಿದೆಯಲ್ಲೇ, ಯಾಕೆ ಒಂಥರ ಇದೆಯಾ? ಏನಾಯ್ತೆ? ಅದು ಅಣ್ಣ, ದೈವಿಕ್ ತುಂಬಾ ಟೆನ್ಷನಲ್ಲಿ ಇದ್ದಾನೆ. ದಿವ್ಯ ಮತ್ತೆ ಮಾವ ಅವನ ನನಗ್ ನೋಡಕ್ ಬರ್ದಿರೋ ಹಾಗೆ ತಡಿತಿದಾರಂತೆ. ನನ್ಗಂತೂ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಲ್ಲ ಕಣೆ, ನೀವಿಬ್ರು ಲವ್ ಮಾಡ್ತಿರೋ ವಿಷಯ ಅವ್ರಿಗೂ ಗೊತ್ತಲ್ವಾ? ದೈವಿಕ್ ನ ನಿನ್ ನೋಡ್ಬಾರ್ದು ಅಂತ ಯಾಕೆ ತಡಿತಾ ಇದಾರಂತೆ? ಅದೇ ಅಣ್ಣ, ನನ್ ಫ್ರೆಂಡ್ ರಾಗಿಣಿನ ನೀನ್ ಲವ್ ಮಾಡ್ತಿದ್ಯಾ, ಅದಕ್ಕೆ ದಿವ್ಯನ ಅವಾಯ್ಡ್ ಮಾಡ್ತಿದ್ಯಾ. ನಾನ್ ನಿಮ್ ಲವ್ಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತ ಮಾವ ಮತ್ತೆ ದಿವ್ಯ ನನ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಅದಕ್ಕೆ ಪಾಪ ದೈವಿಕ್ ಈ ರೀತಿ ಮಾಡ್ತಿದ್ದಾನೆ. ಅಲ್ಲ ಕಣೆ, ಅವರೇ ನನ್ ಬಗ್ಗೆ ರಿಸರ್ಚ್ ಮಾಡ್ತಾ ಇದಾರ? ನನ್ ಲೈಫ್ ಬಗ್ಗೆ ನನ್ಕಿಂತ ಜಾಸ್ತಿ ಅವರೇ ಕೇರ್ ತಗೋತಿರೋ ಹಾಗಿದೆ. ನೀನೇ ಅವ್ರ ಹತ್ರ ಹೇಳೋದಲ್ವಾ ಚೈತ್ರ, ನನ್ನ ಅಣ್ಣ ಯಾರನ್ನೂ ಲವ್ ಮಾಡ್ತಿಲ್ಲ, ಸುಮ್ನೆ ಇಲ್ದೇ ಇರೋದ್ನಲ್ಲಿ ಯಾಕೆ ಕ್ರಿಯೇಟ್ ಮಾಡ್ತೀರಾ ಅಂತ. ನನ್ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಇವಾಗ ಇದೇ ದೊಡ್ಡ ಪ್ರಾಬ್ಲಮ್ ಆಗಿದೆ ಅಣ್ಣ. ನೀನೇ ಹೇಗಾದ್ರೂ ಮಾಡಿ ಈ ವಿಷಯದ ಬಗ್ಗೆ ದೈವಿಕ್ ಹತ್ರ ಮಾತಾಡ್ತೀಯಾ? ಅವನ ಹತ್ರ ನಾನು ಏನಂತ ಮಾತಾಡ್ಲಿ ಚೈತ್ರ? ಇದು ನಿಮ್ಮಿಬ್ರು ಲೈಫು, ನೀವೇ ಡಿಸೈಡ್ ಮಾಡಬೇಕು. ನೀವಿಬ್ರು ಲವ್ ಮಾಡ್ತಿರೋದು ನಿಜ ಅಂದಮೇಲೆ ಧೈರ್ಯವಾಗಿ ಅವ್ರ ಮುಂದೆ ನಿಂತು ಮಾತಾಡಿ. ಅದ್ ಬಿಟ್ಟು ನನ್ನನ್ನು ಮಾತಾಡು ಅಂದ್ರೆ ನಾನೇನಂತ ಮಾತಾಡ್ಲಿ? ಆಯ್ತು ಬಿಡಪ್ಪ, ನಿನ್ನ ಹತ್ರ ಮಾತಾಡಕ್ ಹೇಳಿ ನಾನೇ ದೊಡ್ಡ ತಪ್ಪು ಮಾಡಿದೆ. ನನಗೇನಾದ್ರೂ ನಿನ್ಗೇನು ಹೇಳು, ನಿನಗೆ ನಿನ್ನ ಹಠನೇ ದೊಡ್ಡದಲ್ವಾ? ಆಯ್ತು ಬಿಡು, ನನ್ನ ಲೈಫ್ನ ನಾನೇ ಸರಿ ಮಾಡ್ಕೊಂತೀನಿ. ಹಲೋ. ಹಲೋ, ಹೇಳಿ, ಯಾರು? ಚೈತ್ರ ಇಲ್ವಾ? ಅವಳಿಲ್ಲ, ನಾನವ್ರ ಬ್ರದರ್ ಭರಣ ಅಂತ. ತಾವ್ಯಾರು, ಏನಾಗಬೇಕಿತ್ತು? ಹಲೋ ಹಲೋ, ಚೈತ್ರನ್ ಫೋನ್ ಮಾಡಿದ್ರ? ಮಾಡಿದ್ದೆ. ವಿಷಯ ಎಲ್ಲ ಅವಳಿಗೆ ಹೇಳಿದ್ರಿ ತಾನೆ? ನಾನು ಚೈತ್ರನ್ ನಂಬರ್ಗೆ ಫೋನ್ ಮಾಡಿದೆ, ಆದ್ರೆ ಆ ಕಡೆ ಫೋನ್ ತಗೊಂಡಿದ್ದು ಅವ್ರ ಅಣ್ಣ ಭರಣ. ಅದಕ್ಕೆ ಏನು ಮಾತಾಡೋದಂತ ಗೊತ್ತಾಗದೆ ಫೋನ್ ಕಟ್ ಮಾಡಿಬಿಟ್ಟೆ. ಮಾತಾಡೋದಲ್ವೇನ್ರಿ, ನಮಗೆ ನಮ್ಮ ಮಗಳು ಮುಖ್ಯ. ಚೈತ್ರ, ಏನು ನನ್ ಮೇಲಿರೋ ಕೋಪಕ್ಕೆ ಫೋನ್ ಅಲ್ಲೇ ಬಿಟ್ಟು ಬಂದಿದ್ಯಾ? ಯಾಕೆ ಹಾಗೆ ಮಾತಾಡ್ದೆ ಅಂತ ಬೇಜಾರಾಯ್ತಾ? ಇಲ್ಲಪ್ಪ, ದೊಡ್ಡ ಉಪಕಾರ ಆಯ್ತು. ನನ್ ಟೈಮೇ ಸರಿ ಇಲ್ದಾಗ ಬೇರೆಯವ್ರ ಮೇಲೆ ಬೇಜಾರು ಮಾಡ್ಕೊಂಡು ಏನ್ ಪ್ರಯೋಜನ ಹೇಳು? ಹಲೋ ಹಲೋ ಚೈತ್ರ, ನಾನಮ್ಮ ಅನ್ಸೂಯ, ರಾಗಿಣಿಯವ್ರ ಅಮ್ಮ. ಹೇಳಿ ಆಂಟಿ, ಹೇಗಿದ್ದೀರಾ? ಅಂಕಲ್ ಹೇಗಿದ್ದಾರೆ? ನಮ್ದು ಬಿಡಮ್ಮ. ಅಲ್ಲಮ್ಮ ಚೈತ್ರ, ಅಷ್ಟೊಂದ್ಸಲ ಫೋನ್ ಮಾಡಿದ್ರು ಯಾತಕ್ಕೆ ಫೋನ್ ತೆಗಿತಿಲ್ಲ? ನಾವು ನಿನಗೆ ಅಂಥದ್ದು ಏನು ಮಾಡಿದ್ದೀವಮ್ಮ? ಅದು ಆಂಟಿ, ನಾನು ಸ್ವಲ್ಪ ಬ್ಯುಸಿಯಾಗಿದ್ದೆ. ಹಲೋ ಹಲೋ ಚೈತ್ರ, ಮಾತಾಡಮ್ಮ. ನಿಮ್ಮಂತ ಕೆಲ್ಸಕ್ಕೆ ಬರ್ದಿರೋರ್ ಫೋನ್ನ ರಿಸೀವ್ ಮಾಡಿ ಮಾತಾಡೋಕೆ ನನ್ಗೇನು ಬೇರೆ ಕೆಲಸ ಇರಲ್ವಾ?
ಚೈತ್ರ ಏನಮ್ಮ ಮಾತಾಡ್ತಿದ್ಯೋ ನೀನು? ಅದು ಸಾಕು, ಸುಮ್ನಿರ್ರಿ. ನೀವು ನಿಮ್ ಮಗಳ ತರಾನೆ ಬರೀ ನಾಟಕ. ನೂಲ್ನಂತೆ ಸೀರೆ, ತಾಯಿ ಅಂತೆ ಮಗಳು. ನಿಮ್ಮನ್ ನೋಡೆ ಮಾಡಿರ್ಬೇಕು ಈ ಗಾದೆನ. ಅಲ್ಲ, ನಿಮ್ ಗೆಸ್ ಸರಿ ಹೇಳ್ಬೇಕು. ನನಗ್ ಕಾಲ್ ಮಾಡ್ಬೇಡಿ, ನನ್ ಸವಾಸಕ್ ಬರ್ಬೇಡಿ ಅಂತ. ಯಾಕೆ, ನಿಮ್ ಕನ್ನಡ ಅರ್ಥ ಆಗಲ್ವಾ? ಇನ್ ಯಾವ ಭಾಷೆಲಿ ಹೇಳ್ಬೇಕು ನಿಮ್ಗೆ? ಅಲ್ಲಮ್ಮ ಚೈತ್ರ, ಯಾಕೆ ಹೀಗ್ ಮಾತಾಡ್ತಿದ್ಯಾ? ನಾಚ್ ಕೇಳ್ದಿರೋ ನಿಮ್ಮಂತವ್ರಿಗೆ ಇನ್ನೇಗ್ ಮಾತಾಡ್ಬೇಕು? ಪದೇ ಪದೇ ಕಾಲ್ ಮಾಡಿ ನನ್ಗೀಗ ಹಿಂಸೆ ಕೊಡ್ತಿದ್ದೀರಲ್ಲ, ನಿಮ್ಮಿಂದಾಗಿ ನನ್ ಜೀವನನೇ ಹಾಳಾಗ್ ಹೋಗ್ತಿದೆ. ನನಗ್ ಬರ್ತಿರೋ ಕೋಪಕ್ಕೆ ನಿಮ್ಮನ್ನೆಲ್ಲ ಕೊಂದು ಜೈಲ್ಗೆ ಹೋಗ್ಬಿಡಣ ಅನ್ನಿಸ್ತಾ ಇದೆ. ಇಡೀ ಫೋನು, ಇನ್ನೊಂದ್ಸರಿ ಫೋನ್ ಮಾಡಿದ್ರೆ ಸರಿಯಾಗಿ ಮಾಡ್ತೀನಿ. ಅನ್ಸೂಯ, ಯಾಕೆ ಹೀಗೆ ನಿಂತಿದ್ಯಾ? ಏನಾಯ್ತು? ಚೈತ್ರಂಗ್ ಫೋನ್ ಮಾಡಿದ್ದೆ ರೀ, ಮಾತಾಡಿದ್ಲು. ಹೌದಾ? ಅವಳ ಜೊತೆ ಮಾತಾಡ್ದ್ಯಾ? ಏನಂದ್ಲು? ನಾನು ಎಷ್ಟು ಹೇಳಿದ್ರು ಕೇಳ್ದೆ, ಬಾಯಿಗೆ ಬಂದಾಗ ಮಾತಾಡಿ ಫೋನ್ ಇಟ್ಬಿಟ್ಲು. ಏನ್ ಹೇಳ್ತಾ ಇದ್ದೀಯ ಅನ್ಸೂಯ? ಚೈತ್ರ ನಿನಗ್ ಬೈದ್ಲ? ಹೌದು ರೀ, ನಿಮಗ್ ನಾಚಿಕೆ ಇದ್ರೆ ನೀವ್ ಇನ್ನೊಂದ್ಸಲ ನನಗ್ ಫೋನ್ ಮಾಡೋದಿಲ್ಲ ಅಂತಂದ್ಲು. ಚೈತ್ರನ್ ಬಾಯಲ್ಲಿ ಇಂಥ ಮಾತುಗಳು ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಲ್ಲ ರೀ, ಚೈತ್ರ ನಮ್ ಜೊತೆಲಿ ಅಷ್ಟು ನಿಷ್ಠೂರವಾಗಿ ಮಾತಾಡೋ ಅಂಥದ್ದು ನಾವೇನ್ರಿ ಮಾಡಿದೀವಿ? ದುಡ್ಡಿರೋರ್ ಹಾಗೆ ಮಾತಾಡೋದು ಅನ್ಸೂಯ, ನಮ್ಗೆಲ್ಲಿ ನೋವಾಗ್ಬಿಡುತ್ತೋ ಅಂತ ನೋಡ್ಕೊಂಡು ಮಾತಾಡಕ್ಕೆ ಅವ್ರೆ ನಮ್ ಬಂಧುನ ಬಳಗನ. ಇಂಥವ್ರ ಸಂಬಂಧ ಎಲ್ಲ ನೀರಿನ ಮೇಲಿನ ಗುಳ್ಳೆ ತರ ಯಾವಾಗ ಒಡೆದೋಗುತ್ತೋ ಹೇಳಕ್ಕಾಗಲ್ಲ. ಮತ್ತೀಗ ಏನ್ರಿ ಮಾಡೋದು? ಇವಳು ನೋಡಿದ್ರೆ ಭರಣನ್ ಜಪ ಮಾಡ್ತಿದ್ದಾಳೆ, ಜ್ವರ ಬೇರೆ ಕಡಿಮೆ ಆಗ್ತಿಲ್ಲ, ಚೈತ್ರ ಹಾಗೆ ಮಾತಾಡ್ತಿದ್ದಾಳೆ, ಮತ್ತು ಭರಣನ್ ಇವಳಿಗೆ ಹೇಗೆ ಭೇಟಿ ಮಾಡಿಸೋದು? ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ನೇರವಾಗಿ ಭರಣನ್ಗೆ ಫೋನ್ ಮಾಡಿ ಮಾತಾಡೋಣ ಅಂದರೆ ಅವ್ನ ನಂಬರ್ ಬೇರೆ ನಮ್ಮ ಹತ್ರ ಇಲ್ಲ. ಹಾಗಂತ ನಾವು ಸುಮ್ಮನೆ ಇದ್ರೆ ನಮ್ಮ ಮಗಳನ್ನ ನಾವು ಕಳ್ಕೋಬೇಕಾಗತ್ತೆ. ಇಲ್ಲ ರೀ, ಇವಳು ಈ ಪರಿಸ್ಥಿತಿ ನೋಡ್ಕೊಂಡು ಸುಮ್ಮನೆ ಇರಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ. ಅವಳನ್ನ ನೋಡ್ತಿದ್ರೆ ನನ್ನ ಕರುಳು ಚುರುಕಂತಿದೆ ರೀ. ನನ್ನ ಮರ್ಯಾದೆ ಹೋದ್ರೂ ಪರವಾಗಿಲ್ಲ, ವರ್ಣನ್ ಕಾಲಕ್ಕೆ ಬಿದ್ದಾದ್ರೂ ನಾನು ಮಾತಾಡಿ ತಪ್ಪಾಯ್ತು ಅಂತ ಕ್ಷಮೆ ಕೇಳ್ಕೊಂಡು ಅವನನ್ನ ಮನೆಗೆ ಕರ್ಕೊಂಡು ಬರ್ತೀನಿ. ಅನ್ಸೂಯ, ಏನ್ ಹೇಳ್ತಾ ಇದೀಯ ನೀನು? ಊರಿ, ನಮ್ಗಿವಾಗ ಅದನ್ನ ಬಿಟ್ರೆ ಬೇರೆ ದಾರಿ ಇಲ್ಲ. ನಾವ್ ಹಾಗ ಮಾಡ್ಲಿಲ್ಲ ಅಂದ್ರೆ ನಮ್ ಮಗಳ್ ಕೈ ತಪ್ಪು ಹೋಗ್ತಾಳೆ ರೀ, ಕೈ ತಪ್ಪು ಹೋಗ್ತಾಳೆ. ಸರಿ ಅನ್ಸೂಯ, ಒಂದ್ ಮನೆ ವಿಳಾಸ ತಿಳ್ಕೊಂಡು ನೀನ್ ಹೇಳ್ದಾಗೆ ಮಾಡ. ಪಿಶಾಚಿಗಳು ಎಷ್ಟ್ ಬೈದ್ರು ಮಾನ ಮರ್ಯಾದಿನೇ ಇಲ್ಲ, ಪದೇ ಪದೇ ಕಾಲ್ ಮಾಡ್ತಾರೆ. ಆ ರಾಗಿಣಿ ನಮ್ಮ ಅಣ್ಣ ಅಂತ ಗೊತ್ತಿದ್ರು ಅವನೇ ಲವ್ ಮಾಡಿ ನನ್ ಕನ್ಸಿನ ಹುಡುಗ ರಾಜ್ಕುಮಾರ ಹಾಗೆ ಹೀಗೆ ಅಂತ ಕತೆ ಹೊಡಿತಾಳೆ. ಅವಳೆಲ್ಲೋ ನನ್ ಬರ್ಣನ್ ತಂಗಿ ಅಂತ ತಿಳ್ಕೊಂಡೆ ನನ್ ಫ್ರೆಂಡ್ಶಿಪ್ ಮಾಡಿದಾಳೆ ಅನ್ಸುತ್ತೆ. ಛೇ, ಅದಕ್ಕೆ ಇರ್ಬೇಕು ಪದೇ ಪದೇ ನಿಮ್ ಅಣ್ಣನ್ ಕರ್ಕೊಂಡ್ ಬಾ, ನಿಮ್ ಅಣ್ಣನ್ ಕರ್ಕೊಂಡ್ ಬಾ ಅಂತ ನನ್ ಜೀವ ತಿಂತ ಇದ್ದಿದ್ದು. ಛೇ, ಇಂಥವ್ರಿಂದಾನೆ ಫ್ರೆಂಡ್ಶಿಪ್ ಬೆಲೆನೇ ಇಲ್ದಿರೋ ಹಾಗಾಗಿದ್ದು. ಫೋನ್ ಮಾಡ್ಬೇಡ ಅಂದ್ರು ಫೋನ್ ಮಾಡಿ ಯಾಕೆ ಹೀಗ್ ನನ್ ಜೀವ ತಿಂತಿದ್ಯಾ? ನಿಂಗ್ ಎಷ್ಟ್ ಸರಿ ಹೇಳ್ಬೇಕು, ನನಗ್ ನಿನ್ ಜೊತೆ ಮಾತಾಡಕ್ ಇಷ್ಟ ಇಲ್ಲ. ನಮ್ಮ ಅಣ್ಣನ್ನು ನನ್ನನ್ನು ನಮ್ಮ ಪಾಡಗ್ ನಮ್ಮ ನೀರಕ್ ಬಿಟ್ಬಿಡು.
ಭರಣ, ನನ್ನ ನೋಡಕ್ ನೀವ್ ಯಾವಾಗ ಬರ್ತೀರಾ ಹೇಳಿ ಭರಣ. ನನಗೆ ಗುಡ್ ಮಾರ್ನಿಂಗ್ ಹೇಳಕ್ ಬರಲ್ವಾ? ನಮಸ್ಕಾರ. ಮತ್ತ್ಯಾಗ ಬಂದ್ರಿ? ನನಗಿನ್ನೇನಾದ್ರೂ ಬೈಯೋದು? ಬ್ಯಾಲೆನ್ಸ್ ಉಳ್ಕೊಂಡಿತ್ತ? ನಿನಗ್ ಬೈದೇನ್ ಪ್ರಯೋಜನ? ನೀನ್ ಹಾಕಿ ತಾಳಕ್ಕೆ ಕುಣಿತಾರಲ್ಲ ನಿಮ್ಮಪ್ಪ, ಅವ್ರನ್ನ ಬೈಬೇಕು. ಇಲ್ಲಪ್ಪ, ನಾನು ನಿಮ್ಮನ್ನ ಬೈಯೋದಕ್ಕೆ ಬಂದಿಲ್ಲ, ನಿಮ್ಮನ್ನ ಪ್ರೀತಿಯಿಂದ ನಮ್ಮನೆ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಏಕೆ ನಾನು ಯಾಕೆ ನಿಮ್ಮನೆಗೆ ಬರಬೇಕು? ನನಗೆ ಅರ್ಥ ಆಗಲಿಲ್ಲ. ನನಗೆಲ್ಲ ಅರ್ಥ ಆಗ್ತಿದೆ, ಆದರೆ ನಾನು ಎಷ್ಟು ಪ್ರಯತ್ನ ಪಟ್ಟರು ಅವ್ರನ್ನ ಮರೆಯೋಕ್ಕೆ ಆಗ್ತಿಲ್ವಲ್ಲ, ನಾನೇನು ಮಾಡಲಿ ಹೇಳು? ಇಲ್ಲ ಇಲ್ಲ, ಹಾಗನ್ಬೇಡಿ, ನೀವೇನಾದರೂ ಮಾಡಲೇಬೇಕು. ನನ್ನ ಮಗಳು ತೀರಾ ಹುಷಾರಿಲ್ಲದೆ ಮಲಗಿಬಿಟ್ಟಿದ್ದಾಳೆ, ನಿಮ್ಮನ್ನು ನೋಡೋ ತನಕ ಊಟ ಮಾಡೋದಿಲ್ಲ ಅಂತ ಉಪವಾಸ ಮಾಡ್ತಿದ್ದಾಳೆ, ಜ್ವರದಲ್ಲೂ ನಿಮ್ಮನ್ನೇ ಕನ್ವರ್ಸ್ತಾ ಇದ್ದಾಳೆ. ದಯವಿಟ್ಟು ನೀವು ಒಂದ್ಸಲ ನಮ್ಮ ಮನೆಗೆ ಬಂದ್ರೆ. ಬಂದ್ರೆ ಎಲ್ಲ ಸರಿ ಹೋಗ್ಬಿಡತ್ತಾ? ಯಾಕೆ ಹೀಗೆ ಹಠ ಮಾಡಿ ನಮ್ಮ ಪ್ರಾಣ ತೆಗಿತಿದ್ಯಾ? ನಿಮ್ಮ ಮಗಳ ಪ್ರಾಣ ತೆಗಿಯೋಕ್ಕಾಗಲಿ ಪ್ರಾಣ ಉಳಿಸೋಕ್ಕಾಗಲಿ ನಾನೇನು ದೇವರಲ್ಲ. ನಿಮ್ಮ ಮಗಳನ್ನ ಒಂದು ಒಳ್ಳೆ ಡಾಕ್ಟರ್ ಹತ್ರ ತೋರಿಸಿದ್ಬಿಟ್ಟು ನನ್ನ ಹತ್ರ ಯಾಕೆ ಬಂದಿದ್ದೀರಾ? ನಿಮ್ ಮಗಳು ಹೀಗಾಗೋದಕ್ಕೆ ನಾನು ಕಾರಣನಾ? ಕಾರಣ ನಾನೇ ಇರ್ಬೋದು, ಆದ್ರೆ ನಾನು ಅವ್ರನ್ನ ಪ್ರೀತಿ ಮಾಡಿದ್ದೆ ತಪ್ಪೇನಮ್ಮ? ತಪ್ಪೆ? ನಿಮ್ ಮಗಳು ನನ್ ಬಗ್ಗೆ ಇಲ್ಲದೆ ಇರೋ ಆಸೆನೆಲ್ಲ ತುಂಬಿಕೊಂಡು ಯಾಕೆ ರೀತಿ ಮಾಡ್ಕೋಬೇಕಿತ್ತು? ಹಾಗಂತ ಊಟ ಬಿಟ್ಟು ಉಪವಾಸ ಮಾಡಿದ್ರೆ ನಿನ್ ಜೀವದ ಗತಿ ಏನೆ? ಯಾಕ ಹೀಗ್ ನಮಗ್ ಕಣ್ಣೀರ್ ಹಾಕಿಸ್ತೀಯ? ನೋಡಿ, ನೀವು ಕಣ್ಣೀರ್ ಹಾಕುವಂಥದ್ದು ನಾನೇನು ಮಾಡಿಲ್ಲ. ನಿಮ್ಮ ಮಗಳಿಗೆ ನನಗೋಸ್ಕರ ಉಪವಾಸ ಮಾಡು ಅಂತಲೂ ನಾನು ಹೇಳಲಿಲ್ಲ. ನನ್ನ ನೆನಪಲ್ಲಿ ಕೊರಗಿ ಜ್ವರ ಬರೆಸ್ಕೋ ಅಂತಲೂ ಹೇಳಲಿಲ್ಲ. ಬೇಕಂದ್ರೆ ಮನೆ ಹತ್ರ ಬನ್ನಿ, ಒಂದು ಸ್ವಲ್ಪ ದುಡ್ಡು ಕೊಡ್ತೀನಿ, ಅದನ್ನು ತಗೊಂಡು ನಿಮ್ಮ ಮಗಳನ್ನ ಒಂದು ಒಳ್ಳೆ ಡಾಕ್ಟರ್ ಹತ್ರ ತೋರಿಸಿ. ಬೇಡಪ್ಪ, ನನಗೆ ದುಡ್ಡು ಬೇಡ, ಇದು ಆಸ್ಪತ್ರೆಯಲ್ಲಿ ಸೇರಿ ಹೋಗುವಂಥದ್ದಲ್ಲ. ನೀವು ಬಂದ್ರೇ ನನ್ನ ಮಗಳು ಹುಷಾರಾಗೋದು. ನೀವು ಬಂದು ಒಂದೇ ಒಂದ್ಸಲ ಅವಳ ಹತ್ರ ಮಾತಾಡೋದು ಸಾಕು, ಅವಳು ಸರಿ ಹೋಗ್ಬಿಡ್ತಾಳೆ. ನಾನು ಸರಿ ಹೋಗದೆ ಇದ್ರೂ ಪರವಾಗಿಲ್ಲ, ಆದರೆ ನೀವಿಬ್ರು ಮಾತ್ರ ನನ್ನಿಂದ ಕಣ್ಣೀರ್ ಹಾಕಬಾರ್ದು. ಅಮ್ಮ, ಅವ್ರನ್ನ ಒಂದೇ ಒಂದ್ಸಲ ನೋಡಬೇಕು ಅನ್ನಿಸ್ತಿದೆ, ಹೇಗಾದರೂ ಮಾಡಿ ಅವ್ರನ್ನ ಕರೆಸ್ತೀರಾ? ಅಲ್ಲ ಕಣೆ, ಅವನು ಯಾರೋ ನಾವು ಯಾರೋ, ನಮ್ಮ ಬಂಧು ಅಲ್ಲ, ಬಳಗ ಅಲ್ಲ, ಅವನು ಯಾಕೆ ಅಷ್ಟೊಂದು ಹಚ್ಕೊಂಡಿದ್ಯಾ? ಅದು ನಿಮ್ಮ ಮಗಳ ತಪ್ಪು, ನನ್ನನ್ನು ಅಷ್ಟೊಂದು ಹಚ್ಕೋ ಅಂತ ನಿಮ್ಮ ಮಗಳಿಗೆ ನಾನು ಹೇಳದ್ನ? ನೀನು ಹೇಳದೆ ಹೋದ್ರೂ ನನಗೆಲ್ಲ ಅರ್ಥ ಆಗುತ್ತೆ ಕಣೆ. ಹೆತ್ತು ಕರಳು, ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇರಬೇಕಲ್ಲ, ಅದಕ್ಕೆ ಭರಣನ ಮನೆ ಕರ್ಕೊಂಡು ಬರೋದಕ್ಕೆ ನಿಮ್ಮಪ್ಪ ಹೋಗಿದ್ದಾರೆ. ಅಮ್ಮ, ನೀನು ಹೇಳ್ತಿರೋದು ನಿಜಾನ? ಅವರು ನಮ್ಮ ಮನೆಗೆ ಬರ್ತಿದ್ದಾರಾ? ಬರಲ್ಲ, ನಾನು ಎಲ್ಲಿಗೂ ಬರಲ್ಲ. ನೀವ್ಯಾಕೆ ನಂಗೆ ಹಿಂಗೆ ಗಂಟು ಬಿದ್ದಿದ್ದೀರಾ? ಬೀಳಲೇಬೇಕಲ್ಲ, ನಿನ್ನಂಥ ಮಗಳಿಗೆ ಅಪ್ಪ ಆಗಿರೋದಕ್ಕೆ ಅವ್ರ ಕಾಲಿಗೂ ಬೀಳಬೇಕು, ಅವ್ರನ್ನ ಇಲ್ಲಿ ಕರ್ಕೊಂಬರೋದಕ್ಕೆ ಬೇಡದಿರೋ ಮಾತುಗಳನ್ನು ಕೇಳಬೇಕು. ನೋಡಿ, ನನ್ನ ಮಾತು ಕೇಳಿ, ನಿಮ್ಮ ಕಾಲಿಗೆ ಬೀಳ್ತೀನಿ ಬೇಕಾದ್ರೆ. ನನ್ನ ಮಗಳನ್ನ ನಮಗೆ ಉಳಿಸ್ಕೊಟ್ಬಿಡಿ, ಒಂದೇ ಒಂದ್ಸಲ ಬಂದು ಅವಳ ಹತ್ರ ಮಾತಾಡಿ, ದಯವಿಟ್ಟು ಇಲ್ಲ ಅನ್ಬಿಡಿ. ನಿಮ್ಮಪ್ಪ ಅಷ್ಟೆಲ್ಲ ಹೇಳಿ ಕರೆದ್ಮೇಲೆ ಅವನು ಇಲ್ಲ ಅನ್ನಲ್ಲ, ಬಂದೇ ಬರ್ತಾನೆ. ಈಗ್ಲಾದ್ರೂ ಉಪವಾಸ ಬಿಟ್ಟು ಊಟ ಮಾಡಕ್ ಬಾ. ಅಮ್ಮ, ಅವ್ರು ಹೇಗಿದ್ರು ಬರ್ತಾರಲ್ಲ, ಅವ್ರು ಬಂದ್ಮೇಲೆ ಅವ್ರ ಜೊತೆನೆ ಊಟ ಮಾಡ್ತೀನಿ. ಬರಲ್ಲ ಅಂತ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನಿಮ್ ಪಾಡಿಗೆ ನೀವು ಹೋಗಿ. ಅಪ್ಪ,
ಅವ್ರನ್ನ ಕರ್ಕೊಂಡು ಬಂದೇ ಬರ್ತಾರೆ. ಅವ್ರು ಬಂದಾಗ ನಾನು ಅವ್ರ ಜೊತೆ ಏನೇನು ಮಾತಾಡಲಿ? ಅವ್ರು ಇನ್ನೇನು ಬಂದ್ಬಿಡ್ತಾರೆ. ಅವ್ರು ಬರೋ ಟೈಮ್ಗೆ ನಾ ಹೀಗೆಲ್ಲ ಇದ್ರೆ ಸರಿ ಇರಲ್ಲ. ಬೇಗ ರೆಡಿ ಆಗಬೇಕು. ಅಕ್ಕ ರೆಡಿನಾ? ಹ್ಞೂ ರಮೇಶ, ನಾವು ರೆಡಿ. ಒಂದು ನಿಮಿಷ, ಬಂದ್ಬಿಟ್ವಿ. ಓಕೆ ಓಕೆ. ಟೈಮ್ ಆಯ್ತಲ್ಲ, ಬರೋಣ. ಯಾಕಿನ್ನು ಬಂದಿಲ್ಲ? ಓ ಬರೋಣ, ಬಂದ್ಬಿಟ್ಯಾ? ಬೇಗ ಹೋಗಿ ರೆಡಿ ಆಗು. ಅಕ್ಕ ಭಾವ ಎಲ್ಲ ನಮ್ಮನೆಗೆ ಬರ್ತಿದ್ದಾರೆ, ತಿಂಡಿ ನಮ್ಮನೆಲ್ಲ ತಿನ್ಬಿಡೋಣ. ಏಕೆ ನಮ್ಮನೇಲಿ ತಿಂಡಿನೂ ಮಾಡದೇ ಇರೋಷ್ಟು ಗತಿ ಕೆಟ್ಟಿದೀವಿ ಅಂತನಾ? ಬರೋಣ, ಯಾಕೆ ಹಂಗೆ ಮಾತಾಡ್ತಿದ್ಯಾ? ನಮ್ಮ ಸೋದರಳಿ ಅನ್ನೋ ಸಲಿಗೆಲಿ ನಮ್ಮನೆಗೆ ತಿಂಡಿಗೆ ಬಾ ಅಂತ ಕರೆದ್ರೆ ನಮ್ಮನ್ನೆಲ್ಲ ಶತ್ರುಗಳನ್ನೋ ಥರ ಮಾತಾಡ್ತಿದ್ಯಲ್ಲಪ್ಪ. ಬರೋಣ ಬರ್ತಾನೆ ಅಂತ ನನ್ನ ಮಗಳು ತಿಂಡಿನ ತನ್ನ ಕೈಯಾರೆ ಮಾಡ್ಕೊಂಡು ಕಾಯ್ತಾ ಇದ್ದಾಳೆ, ನೀನು ನೋಡಿದ್ರೆ ಹೀಗೆ ಮಾತಾಡ್ತಿದ್ಯಲ್ಲಪ್ಪ. ನೋಡಿ, ನಿಮ್ಮ ಸಲುಗೆ ಸಂಬಂಧ ಎಲ್ಲ ನನಗೆ ಸಾಕಾಗೋಗಿದೆ. ನಾನು ಎಲ್ಲಿಗೂ ಬರಲ್ಲ, ನನಗೆ ಬಲವಂತ ಮಾಡಿಬಿಡಿ. ಬಲವಂತ ಮಾಡ್ತಾ ಇಲ್ಲಪ್ಪ, ಪ್ರೀತಿಯಿಂದ ಕೇಳ್ಕೊತಾ ಇದ್ದೀನಿ. ಹೋಗು, ರೆಡಿಯಾಗು, ಹೊರಡೋಣ. ಹೇಳಿದೆ ತಾನೇ ನಾನು ಎಲ್ಲಿಗೂ ಬರಲ್ಲ ಅಂತ. ನನಗೆ ಯಾರ ಪ್ರೀತಿನೂ ಬೇಕಾಗಿಲ್ಲ. ಆಚೆ ಹೋದರೆ ಅವ್ರ ಕಾಟ, ಇಲ್ಲಿ ಬಂದರೆ ನಿಮ್ಮ ಕಾಟ. ಯಾಕೆ ನಾನು ಹಿಂಗೆ ಕಾಡ್ತಾ ಇದ್ದೀರಾ? ಬರೋಣ, ಏನು ಹೇಳ್ತಿದ್ಯಾ? ಹೊರಗಡೆ ನಿನಗೆ ಕಾಟ ಕೊಡ್ತಿದ್ದಾರಾ? ಯಾರದು? ಯಾರೋ ಒಬ್ರು, ಅದೆಲ್ಲ ನಿಮ್ಗೆ ಯಾಕೆ? ಸುಮ್ಮನೆ ನಿಮಗೆ ಸಂಬಂಧ ಪಡೆದೇ ಇರೋದನ್ನೆಲ್ಲ ಕೆದಕಕ್ಕೆ ಬರಬೇಡಿ. ಬರೋಣ. ಅವನು ನಮಗೆ ಸಂಬಂಧ ಪಟ್ಟಿರೋದಕ್ಕೇನೆ ನಮ್ಮನ್ನ ತಮ್ಮ ಮನೆ ಕರೆಯೋದಕ್ಕೆ ಬಂದಿದ್ದಾನೆ. ಸೋದ್ರ ಮಾವ ಅಂತ ಸ್ವಲ್ಪ ಮರ್ಯಾದೆ ಕೊಡದೆ ಹೀಗೆ ಮಾತಾಡ್ತಿದೆಯಲ್ಲೋ. ಬರೋಣ, ಪ್ರತಿ ಸಲ ಅವ್ರು ನಮ್ಮ ಮನೆಗೆ ಬರ್ತಿರ್ತಾರೆ, ಈ ಸರ್ತಿ ನಾವು ಹೋಗಿ ಬರೋಣ. ಬಾ ನಡಿ. ಅವ್ರ ಮನೆ ಇಷ್ಟ ಹತ್ರ ಇದೆ, ಒಂದ್ಸಲನಾದ್ರೂ ನೀನು ಹೋಗಲ್ವಲ್ಲೋ. ನಡಿ, ಹೋಗಿ ಬರೋಣ. ಇಲ್ಲಮ್ಮ, ನಾನು ಬರಲ್ಲ, ನೀವು ಹೋಗಿ ಬನ್ನಿ. ನನಗೆ ಇಷ್ಟ ಇಲ್ಲದಿರೋ ಕೆಲಸನ ನಾನು ಯಾವತ್ತೂ ಮಾಡಲ್ಲ. ಭರಣ, ಯಾಕಪ್ಪ ಹಠ ಮಾಡ್ತಿದ್ಯಾ? ಹೋಗಿ ಬಂದ್ರೇ ಅಲ್ವಾ ಸಂಬಂಧಗಳು? ಇಷ್ಟು ನಿಷ್ಠೂರವಾಗಿ ಮಾತಾಡೋ ಅಂಥದ್ದು ಅವರೇನು ಮಾಡಿದ್ದಾರೆ? ಭರಣ, ಎಲ್ಲರೂ ಕೇಳ್ಕೊತಾ ಇದ್ದಾರೆ, ಹೋಗಿ ಸುಮ್ಮನೆ ತಿಂಡಿ ತಿನ್ಕೊಂಬರೋದಷ್ಟೇ, ಅದಲ್ಲೇನು ಕಷ್ಟ ನಿನಗೆ? ಸುಮ್ಮನೆ ಹಠ ಮಾಡಬೇಡ, ನಡೆಯೋ. ಸರಿಮಾ, ನಾನು ರೆಡಿಯಾಗಿ ಬರ್ತೀನಿ, ನೀವೆಲ್ಲ ಹೋಗಿರಿ. ನಮ್ಮನ್ನು ಕಳಿಸಿ, ನೀನು ಇನ್ಯಾವಾಗ ಬರ್ತೀಯಾ? ಪರವಾಗಿಲ್ಲ, ಒಂದು 5 ನಿಮಿಷ ಇಲ್ಲೇ ಕಾಯ್ತೀವಿ. ಹೋಗು, ಬೇಗ ರೆಡಿ ಆಗ್ಬಾ. ಅಮ್ಮ ಹೇಳಿದೆ ತಾನೇ ನಾನು ಬರ್ತೀನಿ ಅಂತ, ನೀವೆಲ್ಲ ಹೋಗಿರಿ. ಸರಿ ಬಿಡ ರಮೇಶ, ನಾವು ಹೋಗೋಣ, ನಡಿ. ಇವನು ಆಮೇಲೆ ಬರ್ತಾನೆ. ಆಗಲಿ ಅಕ್ಕ. ಬರೋಣ, ನೀನು ಬರೋವರೆಗೂ ನನ್ನ ಮಗಳಾಗಲಿ ನಾವಾಗಲಿ ತಿಂಡಿ ತಿನ್ನೋದಿಲ್ಲ. ದಯವಿಟ್ಟು ನಮಗೆ ನಿರಾಸೆ ಮಾಡಬೇಡ, ಬನ್ನಿ ಹೊರಡೋಣ. ನಾನಿವತ್ತು ಚೆನ್ನಾಗಿ ಕಾಣಿಸ್ತಿದ್ದೀನಲ್ವಾ? ಭರಣ ಬಂದು, ರಾಗಿಣಿ ನೀನಿವತ್ತು ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ, ನನಗೆ ತುಂಬ ಇಷ್ಟ ಆದೆ ಅಂತ ಏನೇನೋ ಹೇಳ್ಬೋದಲ್ವಾ? ಥ್ಯಾಂಕ್ಸ್ ಭರಣ, ಈಗಲಾದರೂ ನನ್ನ ನೋಡಬೇಕು ಅಂತ ನಿಮ್ಗೆ ಅನ್ನಿಸ್ತಲ್ಲ. ಪ್ಲೀಸ್ ಬೇಗ ಬನ್ನಿ, ನನಗಂತೂ ನಿಮ್ಮನ್ನು ಯಾವಾಗ ನೋಡ್ತೀನೋ ಅಂತ ಅನ್ನಿಸ್ಬಿಟ್ಟಿದೆ.